ಮುಂಬೈಯಿಂದ ಬರ್ತಿದ್ದಾರೆ ಇದು. ನೀವು ಬಾಂಬೆಯಿಂದ ಬರ್ತಾರೆ ಇವಾಗ? ಅಷ್ಟು ಫೇಮಸ್ ಇದೆ ನಿಮ್ದು ಆಶ್ರಮನ? ಅಲ್ಲ, ನೀವು ಯಾವ ಊರಿಂದ ಬರ್ತಾರೆ ಇವಾಗ? ಯಾವ ಊರಿಂದ ಬರ್ತಾ ಇದ್ದೀರಾ? ನಿಮ್ದು ನಮ್ದು ಒಂದೇ ಬಿಡಿ. ಸಿಟಿ 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 ಸಿಟಿ. ನನಗೂ ಅರ್ಧ ಕೇಳಲ್ಲ, ನಿಮ್ಗೂ ಅರ್ಧ ಕೇಳಲ್ಲ. ಸರಿಯಾಗಿ ಎಲ್ಲಿಂದ ಬಂದ್ರಿ? ಎಲ್ಲಿಂದ ಬಂದ್ರಿ? ನಿಮ್ ಸ್ವಲ್ಪ ಹೊತ್ತಲ್ಲಿ ಪಕ್ಕದಲ್ಲಿ ಎಬ್ಬೋದು ಬೆಳೀತಾರೆ ನನ್ಗೆ. ಸರಿಯಾಗಿಲ್ಲ ಮದ್ವೆ. ಮದ್ವೆ ನಮ್ಮ ಮದ್ವೆ ಆಗಿಲ್ಲ. ಯಾಕೆ ಆಗಿಲ್ಲ? ಯಾಕೆಂದ್ರೆ ನಮ್ಮ ಅಮ್ಮ ನಾನು ನಿಮ್ ತರನೇ ಇರೋಣ ಅಂತ. ಕೇಳ್ತಾ ಬಿಡು, ಏನು ಕೆಲ್ಸ ಏನ್ ಮಾಡ್ತೀರಿ ಕೆಲ್ಸ? ಬಾಂಬೆ ಆಯ್ತು ಮುಗಿದ್ದು. ಅಲ್ಲ, ಯಾರು ಹೇಳಿದ್ದು ನಮ್ಮ ಆಶ್ರಮ ನೋಡಲ್ಲ ಒಂದ್ ಹತ್ತು ದಿನ ಆಗ್ಲಿ ಆಗಲ್ಲ ನೋಡಲ್ಲ ಫೋನ್ ಮಾಡುತ್ತೆ. ಹತ್ತು ದಿನ ಆದ್ಮೇಲೆ ಬಾಂಬೆ ಹೊರಡ್ತಾರಲ್ಲ ಅವ್ರಿಗೆ ಫೋನ್ ಮಾಡಿ. ತತ್ತ ಯಾವ ಊರು? ಇಲ್ಬ 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 ತತ್ತ, ಇಲ್ ಬನ್ನಿ ಇಲ್ ಬನ್ನಿ. ಏನಿದ್ ಲಗೇಜ್ ಸಮೇತ ಬಂದು ತತ್ತ ಯಾವ ಊರು? ಇಲ್ ಇಲ್ಲಿಡಿ 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 ಇಲ್ಲಿಡಿ. ಏನಿದು ಲಗೇಜ್ ಸಮೇತ ಬಂದ್ಬಿಟ್ಟಿದ್ದೀರಾ? ಕೂತ್ಕೊಳ್ಳಿ ಇಲ್ಲಿ. ಅಲ್ಲಿ ನಡ್ಕೊಂಬಂದಿದ್ ನಾನು. ಎಲ್ಲಿಂದ ನಡ್ಕೊಂಬಂದ್ರಿ? ಹಿಡಿದು ಇಲ್ಲಿ ತಂದ್ಬಿಟ್ರು. ಇಲ್ಲಿ ಬರ್ತಾರೆ, 9 ಕಿಲೋಮೀಟರ್ ಆಗುತ್ತಲ್ಲ, 10 ಕಿಲೋಮೀಟರ್ ಅಲ್ಲಿ ಪಕ್ಕಿ ಇಲ್ಲಿ ಬರುತ್ತಲ್ಲ, ಇಲ್ಲಿ ಬಸ್ ಬಂದ್ರೆ ನಡ್ಕೊಂಬಂದ್ರ ಮತ್ತೆ ಅಲ್ಲಿ ಬಿಟ್ರು. ಅಲ್ಲಿಗೆ ಇದು ಅಡ್ರೆಸ್ ಇತ್ತಲ್ಲ, ಅದನ್ನ ನಿಮ್ ಹತ್ರ ಅಡ್ರೆಸ್ ಇತ್ತಲ್ಲ, ಅದ್ರಲ್ಲಿ ನಡ್ಕೊಂಡು ಮುಂಬೈ. ಬೊಂಬೈ ಯಾವ ಊರು ನಿಮ್ದು? ಮುಂಬೈದ ಅಡ್ರೆಸ್ ಇದು. ಬೊಂಬಾಯ ಮುಂಬೈಯಿಂದ ಬರ್ತಿದ್ದ ಅಡ್ರೆಸ್ ಇದು. ನೀವು ಬಾಂಬೆಯಿಂದ ಬರ್ತಾ ಇರೋದ? ಅಷ್ಟು ಫೇಮಸ್ ಇದೆ ನಿಮ್ದು ಆಶ್ರಮನ? ಈಗ ಬಾಂಬೆಯಿಂದ ಬರ್ತಿದ್ರ ನೀವು? ನಾ ಮೈಸೂರು ಪೂರ ಹಿಂದೆ ತಿರುಗಾಡ್ತೀರ ಎಲ್ಲ. ಎಲ್ಲೂ ತಿರುಗಿಲ್ಲ, 6 ತಿಂಗಳಾಯ್ತು ಖಾಲಿ. ಏನ್ ಖಾಲಿ? 6 ತಿಂಗಳಿಂದ ತಿರುಗಾಡ್ತಾ ಇದ್ದೀನಿ. ಎಲ್ಲಿ ತಿರುಗ್ತಿದ್ರ? ಅಲ್ಲಿ ಸೇರಿಲ್ಲ, ಇಲ್ಲಿ. ಯಾವ ಊರು ನಿಮ್ದು? ಯಾವ ಊರು? ಊರು ಸಕಲೇಶ್ಪುರ, ಆಗ್ರಹ ಬೊಂಬೈ. ಬೊಂಬೈಲಿ ಇರೋದಾ? ಬೊಂಬೈಲಿ. ಬೊಂಬೈಲಿ ಅಡ್ರೆಸ್ ಕೊಟ್ಟಿರೋದ ಇವರು? ಆ ಬೊಂಬೈಲ್ ಆರ್ ತಿಂಗಳಾಯ್ತು ಬೊಂಬೈ ಬಿಟ್ಟು. ಬೊಂಬೈಲಿ ಯಾರು ಹೇಳಿದ್ರು ಆಶ್ರಮದ ಬಗ್ಗೆ? ಬಾಂಬೆಲಿ ಯಾರು ಹೇಳಿದ್ರು? ಬೊಂಬೈ ದೋಸ್ತಿ ದೋಸ್ತ ದೂರ ದೋಸ್ತಿ ದೋಸ್ತಿ ಅಣ್ಣಂಗ್ ತೋಟ ದೂರ. ನಾನು ಏನ್ ದೋಸ್ತಿ ದೋಸ್ತಿ ಇಲ್ಲಿ ಇಲ್ಲಿ ಅಲ್ಲೆಲ್ಲ ಸಾರಿ ತಲೆ ಆಗೋಯ್ತು ನಂದು. ಆಧಾರ್ ಕಾರ್ಡ್ ನೋಡಿ ಕೆಲಸ ಆಗ್ತಿದ್ದಿಲ್ಲ, ಕೊಡ್ತೀನಿ ತಗೊಳ್ಳಿ. ಅಲ್ಲ, ನೀವು ಯಾವ ಊರಿಂದ ಬರ್ತಾ ಇದೀವ? ಯಾವ ಊರಿಂದ ಬರ್ತಾ ಇದ್ದೀರಾ? ನಿಮ್ದು ನಮ್ದು ಒಂದೇ ಬಿಡಿ. ಇಬ್ರು ಲಕ್ಷಿ ತಿಂತಿ 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 ತಿಂತಿ. ನನಗೂ ಅರ್ಧ ಕೇಳಲ್ಲ, ನಿಮ್ಗೂ ಅರ್ಧ ಕೇಳಲ್ಲ. ಸರಿಯಾಗಿದ್ದಾರೆ. ಅಲ್ಲ, ನಾನ್ ಕೇಳೋದು ಎಲ್ಲಿಂದ ಬಂದ್ರಿ? ಎಲ್ಲಿಂದ ಬಂದ್ರಿ? ಇನ್ ಸ್ವಲ್ಪ ಹೊತ್ತಲ್ಲಿ ಪಕ್ಕದಲ್ಲಿ ಎಬ್ಬೋದು ಬೆಳೀತಾರೆ ನನ್ಗೆ. ಅಡ, ಎಲ್ಲಿಂದ ಬರ್ತಾ ಇದ್ದೀರಾ? ಎಲ್ಲಿಂದ ಬರ್ತಾ ಇದ್ದೀರಾ? ನನ್ ಇವತ್ತ ಬಂದ ಬೆಳಿಗ್ಗೆ. ಅದೇ ರಾಮೂರಿಂದ ಇವತ್ತೇ ಆಗೋಯ್ತು ಕೆಲ್ಸ. ಇವತ್ತೇ ಆಗೋಯ್ತು? ಆಯ್ತು, ಸರಿ ಆಯ್ತು ಬಿಡ ನನಗೆ. ಊರು ಊರು ಯಾವ್ದು? ಊರು ಸಕಲೇಶ್ಪುರ. ಸಕಲೇಶ್ಪುರ ಸ್ವಂತ ಊರು? ಅಮ್ಮ ಅಪ್ಪ ಎಲ್ಲ ಕೇಳ ಸಕಲೇಶ್ಪುರ. ಹೋದ್ರು ಫಸ್ಟ್ ಅಪ್ಪ ಹೋದ್ರು, ಆಗ ಸಿದ್ದಾಗ ಆಮೇಲೆ 30-35 ವರ್ಷ ನಾನು ನೋಡಿದೆ ಅಮ್ಮನ್ನ. ನಮ್ಗೆ ಫ್ಯಾಮಿಲಿ ಇಲ್ಲ. ಬೇರೆ ಮದ್ವೆ ಆಗಿಲ್ಲ? ಮದ್ವೆ ಮದ್ವೆ ನಮ್ಮ ಮದ್ವೆ ಆಗಿಲ್ಲ. ಯಾಕೆ ಆಗಿಲ್ಲ? ಬೇಕಂದ್ರೆ ನಮ್ಮ ಅಮ್ಮ ನಾನು ನಿಮ್ ತರನೇ ಇರೋಣ ಅಂತ. ಕೇಳ್ತಾ ಬಿಡು, ಏನು ಅವ್ರಿಗೆ ಕೇಳ್ತದ? ಅಣ್ಣ ತಮ್ಮ? ಅಣ್ಣ ತಮ್ಮ ಯಾರಿಲ್ಲ? ಯಾರಿಲ್ಲ? ಊಟ ಒಂದ್ ಮಂಚ. ಕೆಲ್ಸ ಏನ್ ಮಾಡ್ತೀರಿ ಕೆಲ್ಸ? ಕೆಲ್ಸ
ಆರಾಮ್ ಎಣ್ಣೆ ಯಾವ್ದು ಬ್ರ್ಯಾಂಡ್ 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 ಎದ್ದಿದ್ದು ಬಾಳೆ ಎದ್ದಿ ಬಾಳೆ ಎದ್ದಿದ್ದು ಅದಕ್ಕೆ ಬ್ರ್ಯಾಂಡ್ ಬ್ರ್ಯಾಂಡ್ ಯಾವ್ದು ಬ್ರ್ಯಾಂಡ್ ಹೆಸರೇನು ಇದು ಜಗನ ಜಗನ ಯಾವ್ದು ಹೆಸರು ಗೊತ್ತಿಲ್ವಲ್ಲ ನಿಮ್ಗೆ ಹೇಳ ನಿಮ್ಗೆ ಗೊತ್ತಿರ್ತದೆ ಜಗನ ಅಂದ್ರೇನು ಕಣ್ ಕಾಣಲ್ಲ ಬಹಳ ನೋವು ಹೋಗ್ತಾ ಇದ್ದ ಅವನಿಗೆ ಮತ್ತೇನು ಹೇಳಿದ್ರೆ ಅವ್ರು ಕೇಳಿಲ್ಲ ನಿಮ್ ಹೆಸರೇನು ಹೆಸರು ನಿಮ್ ಹೆಸರು ಸದಾಶಿವ ಎಂಟಪ್ಪ ಪೂಜಾರಿ ಸದಾಶಿವ ಎಂಟಪ್ಪ ಪೂಜಾರಿ ಅಂತ ಪೂಜಾರಿ ಇವ್ರ ಹೇಳ ಪ್ರಶ್ನೆ ಅವ್ರಿಗೆ ಗೊತ್ತಿದೆಯಲ್ಲ ಪೂರ ಡಾಕ್ಯುಮೆಂಟ್ಸ್ ಇದೆ ಪೂರ ಸದಾಶಿವ ಎಂಟಪ್ಪ ಪೂಜಾರಿ ಅಂತೆ ಇವ್ರು ಹೇಳ್ತಿದ್ದಾರೆ ಬಾಂಬೆ ಅಂತ ಹೇಳ್ತಿದ್ದಾರೆ ಬಾಂಬೆಯಿಂದ ಬಂದು ಆಮೇಲೆ ಸಂಬಂಧಿಕರು ಯಾರು ಇಲ್ಲ ಅಂತಾರೆ ನೋಡಿ ಫುಲ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಎತ್ಕೊಂಡು ಬಂದಿದ್ದಾರೆ ಲಗೇಜ್ ಸಮೇತ ಬಂದ್ಬಿಟ್ಟಿದ್ದಾರೆ ಇವ್ರೇನ್ ಮನೇಲಿ ಜಗಳ ಇಲ್ಲ ಎಲ್ಲ ಹಿಂದಿಲೇ ಇದೆ ಕನ್ನಡದಲ್ಲಿ ಇಲ್ಲ ಬಾಂಬೆ ಸದಾಶಿವ ವೆಂಕಟಪ್ಪ ಪೂಜಾರಿ ಅಂತೆ ಇವ್ರ ಹೆಸರು ನೋಡ್ಕೊಳ್ಳಿ ಪಾನ್ ಕಾರ್ಡಲ್ಲಿ ಸೊ ಆಮೇಲೆ ಆಧಾರ್ ಕಾರ್ಡು ಹಿಂದಿಲಿದೆ ಮಾಡಿಲ್ಲ ಇದನ್ನು ಕೆಲಸ ಮಾಡಬೇಕು ನನಗೆ ಏನು ಒಂದು ರೂಪಾಯಿ ಬೇಡ ಒಳ್ಳೆ ನಿಮ್ ಹೆಸರು ನೋಡಿಲ್ಲ ನಾನು ಇದು ನನ್ನ ಹೆಸರು ಮಾಡಿಕೊಡ್ಬೇಕು ಕಿವಿದು ಕಿವಿದು ಅದ್ರ ರೇಟ್ ಇರ್ಬೋದು ಆ ತರ ಬಂದ ನನ್ನ ಬೇಡ ಕಿವಿದು ಮಿಷಿನ್ ಅಲ್ಲಿ ಕಷ್ಟಾಗಿಲ್ಲ ಮಾಡ್ತಿದ್ರು ಆ ಟೈಮಲ್ಲಿ ದುಡ್ಡು ಹೋಯ್ತು ಹೋಗಬೇಕಾದ್ರೆ 2000 ರೂಪಾಯಿ ಬೇಕು ಅಲ್ಲಿಗೆ ಬಾಂಬೆಗೆ ತಾನ ಡಿಸ್ಟ್ರಿಕ್ ಅಲ್ಲಿ ಇದ್ದಿದ್ದು ನಾನು ಬಾಂಬೆ ಅಂದ್ರೆ ಎರಡ ಆಯ್ತು ತಾನ ಏಕಖಂಡದಲ್ಲೇ ತಾನ ಡಿಸ್ಟ್ರಿಕ್ ನಂಬರ್ 1 ಆದ್ರೆ ಅದು ಏನ್ ಓದಿದೀರಾ ತಾವು ಏನ್ ಓದಿದೀರಾ ತಾನ ಏನ್ ಓದಿದೀರಾ ನಾನು ಹೇಳಿ ನಾನು ಸೆವೆಂತ್ ಸೆವೆಂತ್ ಏನು ಓದಿ ಏನು ಎಬೆಟ್ಟು ಎಬೆಟ್ ಎಷ್ಟು ಓದೋದು ಎಷ್ಟು ಅಷ್ಟೇ ತೋಳಿ ಸ್ನೇಹಿತರೆ ದಯವಿಟ್ಟು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲ ಎಲ್ಲ ಇವ್ರು ಹೇಳ್ತಾರೆ ಬಾಂಬೆ ನಂದು ವಾರಸ್ದಾರ್ ಯಾರು ಇಲ್ಲ ನಾನು ಸಕಲೇಶ್ಪುರದವನು ಅಂತ ಹೇಳ್ತಾರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಯಾರು ಏನಂತ ನಂಗೆ ಗೊತ್ತಿಲ್ಲ ಅವ್ರಿಗೆ ಕಂಪ್ಲೀಟ್ ಆಗಿ ಕಿವಿ ಕೇಳ್ತಾನೆ ಇಲ್ಲ ನಾನು ಏನ್ ಹೇಳ್ತೀನಿ ಅಂತ ಅವ್ರಿಗೆ ಅರ್ಥ ಆಯ್ತು 5 ವರ್ಷ ಬದುಕಿದ್ರೆ ನಾನು 5 ವರ್ಷ ಇಲ್ಲಿ ಆ ತರ ಬದುಕಿದ್ರೆ ನಿಮ್ಗೆ 5 ಲಕ್ಷ ಕೊಡ್ತೀನಿ ನಾನು ನರೇಂದ್ರ ಮೋದಿ ನರೇಂದ್ರ ಮೋದಿ ತಿಂತೀನಲ್ಲ ಶುಗರ್ದು ನಮ್ಮಿಂದು ಅದೆಲ್ಲ ಡೈರೆಕ್ಟ್ ತಿಂತೀನಿ ದುಡ್ಡು ಕೊಡ್ತಾ ಹೋಗಿದ್ದು ಈಗ ಲಾಸ್ ಕಂಪನಿ ಆಯ್ತು ಕಂಪನಿ ಯಾರು ಲಾಸ್ ಆಯ್ತು ನಿಮ್ದ ಯಾರು ಮೋದಿ ಅವ್ರ ಹತ್ರ ಮಾತಾಡ್ಬೇಕು ಪಾಪ ಏನೋ ಅವ್ರವ್ರ ಕಷ್ಟಗಳ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಪಾಪ ನೊಂದಿದ್ದಾರೆ ಅನ್ಸುತ್ತೆ ಯಾವ ಮಾಡಿಸ್ತೀನಿ ಮಾಡಿಸ್ತೀನಿ ಅದ್ರ ಮಾಡಿಸ್ತೀನಿ ಮಾಡಿದ್ರೆ ಒಂದು ರೂಪಾಯಿ ಬೇಡ ಎಲ್ಲ ತೆಗಿತಾರೆ ಇಲ್ಲಿ ಮತ್ತಿನ್ನೇನಾಗಬೇಕು ಆಯ್ತು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇವ್ರ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ ಬಾಂಬೆ ಅಂತ ಹೇಳ್ತಿದ್ದಾರೆ ಸಕಲೇಶ್ಪುರ ಅಂತಿದ್ದಾರೆ ಏನು ಎತ್ತ ನಮ್ಗೇನು ಗೊತ್ತಿಲ್ಲ ಇದೆ ನಾನು ಹೇಳೋದು ಅವ್ರಿಗೆ ಅರ್ಥ ಆಯ್ತಿಲ್ಲ ಅವ್ರು ಹೇಳೋದು ನಂಗೆ ಅರ್ಥ ಆಯ್ತಿಲ್ಲ ಸೊ ದಯವಿಟ್ಟು ಕಾಮಿಡಿಯಾಗಿ ಭಾವಿಸ್ತೆ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರ ಕಡೆಯವ್ರು ಯಾರಾದ್ರೂ ಊರಿಗೆ ಊರ್ಗೆ ಬಂದ್ರು ಊರ್ಗೆ ಇಲ್ಲ ಇರ್ತೀರಾ ಇಲ್ಲ ಇರ್ತೀರಾ ಇಲ್ಲ ಬಾಂಬೆ ಯಾರು ಹೇಳಿದ್ದು ನಮ್ಮ ಆಶ್ರಮ ಬಾಂಬೆ ನಿನ್ನೆ ಆಯ್ತು ಮುಗಿದ್ದು ಅಲ್ಲ ಯಾರು ಹೇಳಿದ್ದು ನಮ್ಮ ಆಶ್ರಮ ಒಂದು ಹತ್ತಿನ ಆಗ್ಲಿ ಆಮೇಲೆ ನೋಡಲ್ಲ ಫೋನ್ ಮಾಡುತ್ತೆ ದಿನ ಆದ್ಮೇಲೆ ಬಾಂಬೆ ಹೊರಡ್ತಾರೆ ಅವ್ರಿಗೆ ಫೋನ್ ಮಾಡಿ ನಾನು ಇವ್ರ ಜೊತೆ ಹೊರಡಾಯ್ತೀನಣ್ಣ ಸುಮ್ನೆ ಇಲ್ಲಿ ಹೆಂಗೋ ಹಿಂಗ್ ನಾನು ಏನ್ ಹೇಳಿದ್ರು ಕೇಳ್ಸಲ್ಲ ಬೈಕೋಣ ಅಪ್ಪನ ಜೊತೆ ಇದ್ಬಿಡ್ತೀನಿ ಸುಮ್ನೆ ಸರಿ ಇಲ್ಲ ಆರಾಮಿಗಿರೋ ಜಾಸ್ತಿ ಆಯ್ತು
ಹೋಗುದಂತ ನಿಮ್ಗೆ ಏನಾಗದೆ ಏನು ಮಾಡಕ್ಕಾಗಲ್ಲ ಎಲ್ಲ ಹೋಯ್ತದು. ಮೂರು ವರ್ಷದಿಂದ ಕೂತ್ಕೊಂಡು ತಿಂದಿನಿ ಸಾವಿರ ನಡಿ ಮಾರಿಲ್ಲ ಒಳ್ಳೇದಾಗ್ಲಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.